ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ನಮ್ಮ ನಿದ್ದರೆ ಕದಿಯುತ್ತಿದ್ದರೆ ಸಹಿಸು ನಿನ್ನಲ್ಲ. ಕನ್ನಡಿಗರ ಸ್ವಾಭಿಮಾನವಾದ ಕನ್ನಡ ಧ್ವಜವನ್ನ ಸುಟ್ಟು ಅಟ್ಟಹಾಸ ಮೆರೆದ ಪುಂಡರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಇಂದು ತುಮಕೂರಿನ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಉಮೇಶ್ ಹಾಗೂ ನಗರಾಧ್ಯಕ್ಷ ಸಚಿನ್, ಎಂಎಸ್ ಪುಂಡರ ಅವಳಿ ಜಾಸ್ತಿಯಾಗಿದೆ, ನಾವೇನು ಕೈಕಟ್ಟಿ ಕುಳಿತಿಲ್ಲ, ನಾವು ಕೂಡ ತಾಯಿಯ ಎದೆಹಾಲನ್ನೇ ಕುಡಿದಿರುವುದು, ಹೀಗೆ ಮುಂದುವರೆದರೆ ಕರ್ನಾಟಕದಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ನನ್ನ ಹೆಸರು ಉಮಾಶಂಕರ್ ಕೆ ಅಂತ, ತುಮಕೂರು ಜಿಲ್ಲೆ ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರು. ಆಮೇಲೆ ಇವತ್ತು ಸೇರಿರೋದು ಏನು ವಿಷಯ ಅಂದರೆ, ಇವತ್ತು ಬೆಳಗಾವಿ ಒಳಗೆ ಎಮ್ ಎಸ್ ಎಸ್ ಪುಂಡರು ಮತ್ತು ಶಿವಸೇನೆಯವರು ಇವತ್ತೇನು ಕನ್ನಡ ಬಾವುಟನೇ ಸುಟ್ಟಾಕಿದ್ದಾರೆ. ಇವತ್ತು ಸುಟ್ಟಾಕಿರೋದು ಕನ್ನಡ ಬಾವುಟನಲ್ಲ, ಇವತ್ತು ಕರ್ನಾಟಕದ ತಾಯಿನ, ಇವತ್ತು ಕರ್ನಾಟಕ ತಾಯಿನ ಸುಟ್ಟಾಕಿದ್ದಾರೆ ಇವತ್ತು. ಯಾಕೆ ಅಂದರೆ ಇವತ್ತು ಅರಿಶಿನ ಕುಂಕುಮ ಬಾವುಟದಲ್ಲಿದೆ, ಅದು ಸಂಕೇತ, ಕರ್ನಾಟಕದ ಸಂಕೇತ ಅರಿಶಿನ ಕುಂಕುಮ ಅಂತ ಇದ್ರೆ. ಇವತ್ತು 232 ಜನ ಎಮ್ ಎಲ್ ಎಗಳಿದ್ದಾರೆ, 25 ಜನ ಎಮ್ ಎಲ್ ಎಗಳಿದ್ದಾರೆ, ಎಂ ಪಿಗಳಿದ್ದಾರೆ, ಇವತ್ತು ಅವರೆಲ್ಲ ಮನಿಕಂಡಿದಾರ ಗೊತ್ತಿಲ್ಲ ಬೆಳಗಾವಿ ಒಳಗೆ. ಯಾಕೆ ಅಂದರೆ ಇವತ್ತು ಯಾರು ಎತ್ತುತ್ತಾನೇ ಇಲ್ಲ ಚಕಾರನ. ಯಾಕೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಹುಟ್ಟಿಲ್ಲ ಅವರೆಲ್ಲ, ಇವತ್ತು ಕರ್ನಾಟಕದಲ್ಲಿ ಊಟ ಮಾಡ್ತಾರೆ, ಮಣ್ಣಲ್ಲಿ ಬೆಳೀತಾರೆ. ನನ್ನ ಕನ್ನಡ ಮಣ್ಣಿನ ಮಗ ಅಂತಾರೆ ಇವತ್ತು ಎಲ್ಲರು, ನಾನು ಹಸಿರು ಶಾಲು ರೈತರ ಮಗ ಅಂತಾರೆ. ಆದರೆ ನಗರಾಧ್ಯಕ್ಷ ಆಗಿದ್ದೀನಿ ಜೈ ಕರ್ನಾಟಕ ಜನಪರಿಗೆ, ಎಸ್ ಸಚಿನ್ ಅಂತೇಳಿ. ಮಾನ್ಯ ಯುವ ಸಂಸ್ಥಾಕರಾದಂಥ ಶ್ರೀಮಾನ್ ಬಿ ಗುಣರಂಜನ್ ಶೆಟ್ಟಿಯವರ ಏನೊಂದು ಆದೇಶ ಮೇರೆಗೆ, ಹಾಗೂ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಆರ್ ಚಂದ್ರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಏನು ಇವತ್ತು ನಮಗೆ ಆದೇಶ ಬಂದಿತ್ತು, ನಮ್ಮ ಕನ್ನಡಾಭಿಮಾನದಕ್ಕೆ ಒಂದು ಅಗೌರವನ್ನು ತೋರಿಸೋಂಥ ಕೆಲಸ ಎಮ್ ಇ ಎಸ್ ಪುಂಡ್ರು, ಶಿವಸೇನೆ ಪುಂಡ್ರು ಮಾಡಿದರು. ನಾವು ಕೂಡ ಅದನ್ನು ತಾಳ್ಮೆಯಿಂದ ನೋಡಿಕೊಂಡು ಸುಮ್ಮನೆ ಕೂರ್ಲ ಅಂತ ಮಕ್ಕಳು ನಾವಾಗೋಗ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಒಂದು ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲನೂ ಬಿಡಿಸಿ ಹೇಳಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಹುಲಿ ಮಲಗಿದೆ ಅಂತೇಳಿ ಕಣ್ಕಕ್ಕೆ ಬರಬೇಡಿ, ಮುಂದಿನ ಪರಿಣಾಮವನ್ನು ಎದುರಿಸಿಕೆ ನೀವು ಸಿದ್ಧರಿದ್ರೆ ನಾವು ಸಿದ್ಧರಿದ್ದೀವಿ. ಯಾಕಂತಂದ್ರೆ ನಾವು ಇದೇ ಸಂದರ್ಭದಲ್ಲಿ ನಗರ ಯುವ ಘಟಕದ ಅಧ್ಯಕ್ಷ ಸುಜನ್, ಯುವ ಘಟಕದ ಉಪಾಧ್ಯಕ್ಷ ಜುನೇದ್ ಪಾಷಾ, ಜಿತೇಂದ್ರ ಹಾಗೂ ಮತ್ತಿತರ ಸದಸ್ಯರು ಭಾಗಿಯಾಗಿದ್ದರು.